ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ನಾನು. ಆರಾಮಿದ್ರಿ ಬರ್ರಿ, ಇವತ್ತಿನ ದಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇಲ್ಲಿ ನೋಡ್ರಿಪ್ಪ, ಬೆಳಗ್ಗೆ ಏಳೋದ್ರೊಳಗೆ ನಮ್ದು ರುಟೀನ್ ಶುರು ಆಗ್ಬಿಟ್ಟೈತ್ರಿ. ಸ್ನಾನ ಮಾಡಿನ್ರಿ, ಇನ್ನೂ ದೇವ್ರಿಗೆ ಹೋಗಿಲ್ಲ. ಇಲ್ಲಿ ಮೀನಾ ತೊಗೊಂಬಂದ್ರೆ ಅಮ್ಮ ನಮ್ಮ ಮನೆ ಕಡೆ ಅಲ್ಲಿ ಇದನ್ನ ಗಟ್ರ ಕಡ್ದ್ಬಿಟ್ಟಾರಿ. ಬಾಕ್ಸ್ ಹಾಕೊಂಡು ಹೋಗಕ್ಕೆ ಕರೆಕ್ಟ್ ಆಗೋಕತ್ತಿಲ್ಲ ರೀ ಅಲ್ಲಿ. ಹಂಗಾಗಿ ಇಲ್ಲಿ ಬಂದು ನಿಲ್ಸೈತ್ರಿ ರಿಕ್ಷಾ ರೀ. ಬುಟ್ಟಿ ತೊಗೊಂಬಂದಿರಿ, ಬುಟ್ಟಿ ಹಾಕೊಂಡು ಹೋಗಾಕತ್ತೀರಿ ನೋಡ್ರಿ. ಆದರೆ ಇಲ್ಲಿ ತೊಗೊಂಬಂದಿರಿ, ಹ್ಞೂ ಹಾಕಿಟ್ರಿ ನೀವು. ನಾ ಇವಾಗ ಮತ್ತೆ ತೊಗೊಂಬರನ್ರಿ, ಹ್ಞೂ ಬಾಕ್ಸ್ ಖಾಲಿ ಮಾಡ್ಕೊಂಬಂದಿವಿ ನೋಡ್ರಿ. ಇವಾಗ ದೇವರಿಗೆ ದೀಪ ಹಚ್ಚಂತ್ರಿ, ದೇವ್ರ ದೀಪ ಹಚ್ಚಲ್ರಿ ನೋಡ್ರಿ. ಇಲ್ಲಿ ಸ್ನಾನ ಮಾಡೋ ಮಠ ಅಂತ ಯಾರು ಬಂದ ಬಿಟ್ರಿ ಅಮ್ಮರಿ. ಕಸ ಹೊಡೆದ ನೀ ಬುಸ ತುಂಬಿರಿ, ನೀರಿಟ್ಟು ಜಳಕ ಮಾಡಿದ್ರಿ. ಅಷ್ಟೊತ್ತು ಮಠ ಫೋನ್ ಹಚ್ಚಿಬಿಟ್ರೆ ಹೋದಿವ್ರಿ. ಮತ್ತೆ ಈಗ ದೇವ್ರ ದೀಪ ಹಚ್ಚನ್ರಿ. ಇವಾಗ ನೋಡ್ರಿಪ್ಪ, ದೇವ್ರಿಗೆಲ್ಲ ದೀಪ ಹಚ್ಚಿದಾರೆ. ಈಗ ದರ್ಗಾಕ್ ಹೋಗ್ಬರ್ತೀನಿ. ಇಲ್ಲಿ ನೋಡ್ರಿ, ದರ್ಗಾಕ್ ಬಂದೀನಿ. ಇಲ್ಲೇ ಮುಸುತಿ ಸಡ್ಡ ಅಂತ ಐತೆಲ್ರಿ, ಇಲ್ಲೇ ನಮ್ಮ ಅರ್ಷಿಯರ್ದು ಇವತ್ತು ಫಂಕ್ಷನ್ ಅದ ರೀ ನೋಡ್ರಿ. ಎಷ್ಟು ಚಂದ ಇದು ಮಾಡ್ಯಾರಿ ನೋಡ್ರಿಲ್ಲಿ. ಅದೇನ್ರಿ, ಇಲ್ಲೆಲ್ಲ ಕುರ್ಚಿ ಗಿರ್ಚಿ ಎಲ್ಲ ತೊಗೊಂಬರ್ತಾರೆ. ಈಗ ಸ್ಟೇಜ್ ಮಾಡ್ಯಾರಿ. ನಮ್ಮ ಮಗಳು ಮಸ್ತ್ ತಕ್ರೀರಿ ಹೇಳ್ತಾಳ್ರಿ. ಆರಿಪ್ಪನು ಹೇಳ್ತಾಳ್ರಿ. ಆರಿಪ್ಪಗೂ ಕೊಟ್ಟಾರ್ರಿ ಜನಾಬ್ರಿ, ಯಾಕಂದ್ರೆ ನಮ್ಮ ಆರಿಪ್ಪನು ಅಷ್ಟೇ ಶಾನೆ ಇದ್ಲಲ್ರಿ. ಹಂಗಾಗಿ ಆಕೆಗೂ ಹೇಳ್ಯಾರಿ, ಆಕೆನೂ ಓದ್ತಾಳ್ರಿ ಆರಿಪ್ಪನು. ಇವಾಗ ನೆಕ್ಸ್ಟ್ ಪಟಪಟ ಅಂತೇಳಿ ನಾವು ಕೆಲಸ ಮುಗಿಸ್ಬೇಕ್ರಿ. ಈಗ ಸ್ಟಾರ್ಟ್ ಹಾಕೋರಿ. ಇಲ್ಲಿ ನೋಡ್ರಿಪ್ಪ, ನಮ್ಮ ಅರ್ಷಿಯ ಡ್ರೆಸ್ ಹಾಕೊಂಡ್ರಿ. ಒಮ್ಮೆ ಪಗಾರ ಬಂದಾಗ ತೊಗೊಂಬಂದಿಟ್ಟಿದ್ರಿ, ಯಾಕಂದ್ರೆ ಈಗ ಕೇಳತ್ತಾಳ ಏನು ಮುಂದೆ ಅಂತೇಳಿ. ಅಂದ್ರೆ ದುಡ್ಡಿದ್ದಾಗ ಇದೊಂದು ಅಂಗಿರಿ ಈಕಿಗೆ. ಎಷ್ಟು ಕೊಟ್ಟಿದ್ಯಲ್ಲಮ್ಮ ಇದಕ್ಕೆ? ಒಂದು ಸಾವಿರ ರೂಪಾಯಿ ಕೊಟ್ಟಿದ್ಯನ? ಹ್ಞೂ, ಒಂದು ಸಾವಿರ ರೂಪಾಯಿ ಕೊಟ್ಟಿವ್ರಿ. ಇದು ಮೇಲೆ ಜಾಕೆಟ್ ಬಂತು. ಈಗ ನೋಡ್ರಿ, ಆಗಲಿ ನನಗೆ ಒಳಗೆ ತೋಳು ಹಚ್ಚಿಸ್ಬೇಕಂತ ಜಗ ತೆಗ್ದಾಡ್ರಿ ಈಗ. ಯಾಕಂದ್ರೆ ಹಾಕ್ಯಂಗಿಲ್ಲಲ್ರಿ, ಅವ್ರು ಮ್ಯಾಗ ಅದಾವಲ್ಲ ಅವ ತೋಳಿಗವು, ಅವ ತೋಳಿಗೆ ಮ್ಯಾಗ ಅದಾವಲ್ಲ ಹಾಕ್ಸಿತ್ತು. ಇನ್ನೊಂದು ಇಂಥ ಡ್ರೆಸ್ ಐತ್ರಿ ರಂಜನ ಬುದ್ದು. ಹೊಲಿಸ್ಬೇಕಂದ್ರೆ ಒಳಗೆ ತೋಳು ಹಚ್ಬೇಕಂತ ನಿಂತ್ಕಂದ್ರಿ. ಒಂದು ಮತ್ತೆ ಏನೋ ಸ್ವಲ್ಪ ಕರಿಬಿ ತೊಗೊಂಬಂದು ಒಳಗೆ ತೋಳು ಹಚ್ಚಿಸಿದ್ವಿ ರೀ. ಈಗ ನೋಡ್ರಿ, ಈಗ ಇಲ್ಲಿ ತೊಗೊಳ್ತದೆ ಏನು ಹಾಕೊಂಡು ಹಾ ನಡೆದೈತಿ. ವೇಲ್ ಹಾಕೊಂತಾಳ. ಹ್ಞೂ ನೋಡ್ರಿ, ತುಂಬ ವೇಲ್ ಹಾಕೊಂಬಿಡ್ತಾ ಅಂತ್ರಿ. ಈಗ ವೇಲ್ ತೊಗೊಂಬಂದಿವಲ್ಲ ಮೊನ್ನೆ ಇದಿಲ್ಲ, ಹ್ಞೂ ಹದಿನಾಲ್ಕು ರೆಡಿ ಆದ್ರಿ. ಈಗ ಅವರು ನಾವು ಪಟ ಪಟ ಅಂತ ಏನೋ ಸ್ವಲ್ಪ ಅಡುಗೆ ಪಡುಗೆ ಮಾಡಿ ನಾವು ಹೋಗ್ಬೇಕಲ್ರಿ. ಮತ್ತೆ ಮಕ್ಕಳದ ಅದರಾಗ ನನ್ನ ಮಗಳದ ಐತ್ರಿಪ್ಪ, ಸಣ್ಣ ಮಗಳದ. ಹಂಗಾಗಿ ಹೋಗಬೇಕ್ರಿ ಈಗ ಜಲ್ದಿ. ಇಲ್ಲಿ ನೋಡ್ರಿ, ಇವಾಗ ಮಡಿಕೆ ಕಾಳು ತೊಗೊಂಬಂದಿದ್ದೆ ರೀ ನಿನ್ನೆ. ಅದನ್ನು ಮೆಳಿಕೆ ಕಾಳು ರೀ, ಅವು ಮೆಳಿಕೆವು ಮಡಿಕೆ ಕಾಳು. ಅದಕ್ಕೆಲ್ಲ ಹೆಚ್ಚಿಟ್ಕೊಂಡಿನಿ ರೀ. ಆಮೇಲೆ ಕಡೆ ಮೆಂತೆ ಸೊಪ್ಪಿನ ಪಲ್ಯ ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರು ಬರೋಬ್ಬರ ಸೋಸಾಕತ್ತಾರ ರೀ ಅನ್ಕೊಂತ. ಆರಿಪ್ಪ ನೀನು ತಕ್ರೀರು ಓದ್ಬೇಕನ ಅದಿಲ್ಲಮ್ಮ, ರೆಡಿ ಆಗ್ಬೇಕ ನೀನು. ಈಗ ಅರ್ಷೆ ರೆಡಿ ಆಗಿ ಹೋದ್ಲು. ನೀವು ಸ್ವಲ್ಪ ಚಪಾತಿ ಹಿಟ್ಟು ನಾದ್ ಕೊಟ್ಟು ರೆಡಿ ಹಾಕ್ಯನಮ್ಮ. ಚಪಾತಿ ಹಿಟ್ಟು ನಾದ್ ಕೊಟ್ಟು ಅಯ್ಯ ಬೇಡಮ್ಮ, ಇದಾಕೈತಿ ಹಿಟ್ಟೆಲ್ಲ ಹತ್ತೈತಿ. ಸ್ವಲ್ಪ ನಾದ್ಬಿಡು, ಭಾಳ ಏನು ಬೇಡ. ಅಲ್ಲಿ ಪಲಾವ್ ಮಾಡ್ಸಾಕತ್ತಾರ ಇವತ್ತು. ಹಂಗಾಯ್ ಸ್ವಲ್ಪ ನಾದ್ಬಿಡು, ಹಾಂ ಸ್ವಲ್ಪ ಚಹಾ ಹಾಕೊಂಬಂದು. ಸ್ವಲ್ಪ ನಾದಿದ್ದಿಲ್ಲಮ್ಮ, ಅಯ್ಯೋ ಜಡದಾಗೆ ಹತ್ತಗಾರಿಪ್ಪ ಅದು. ಈಗ ಎಷ್ಟು ಬೇಕಾಗಿತ್ತು ಅಷ್ಟು ಮಾಡೋಣ ತಗೋ. ಹೌದಿಲ್ಲ, ಹ್ಞೂ ತೆಗೆದಾಕ ಬರತ್ತಿ. ನಾನು ಇಲ್ಲಿ ಮಡಿಕೆ ಕಾಯಿ ಪಲ್ಯ ಮಾಡಿದೆ ರೀ ನೋಡ್ರಿ. ಮಡಿಕೆ ಕಾಯಿ ಪಲ್ಯ ರೆಡಿ ಹಾಕತೈತಿ. ಆಮೇಲೆ ಕಡೆ ಇಲ್ಲಿ ಬ್ಯಾಳಿದ ಇದು ಹಾಕತೈತಿ ರೀ. ಮೆಂತೆ ಸೊಪ್ಪಿನ ಪಲ್ಯ ಒಂದು ಮಾಡಿಬಿಡ್ತೀನಿ, ಅದಕ್ಕೂ ಬ್ಯಾಳಿ ಕುದಿಸಿಟ್ಟಿನಿ ಇಲ್ಲಿ. ಯಾಕಂದ್ರೆ ಜಲ್ದಿ ಹೋಗ್ಬೇಕಮ್ಮ, ನಾವು ಈಗ ಕರೆಕತ್ತಾರ ನೀ ಜನಾಬ್ರ. ಇನ್ನೂ ಈಗ ಏನು ಸ್ಟಾರ್ಟ್ ಆಗಿಲ್ಲ, ಮತ್ತೆ ಅದಕ್ಕೆ ಕರೆಕತ್ತಾರಮ್ಮ ಅವರು ಅರ್ಷಿಯರಿಗೆ ಕರೆದ್ರೆ ಹೋಗ. ಹ್ಞೂ, ಇನ್ನೊಳು ಸುಧಾನ ರೆಡಿ ಆಗ್ಯಾಳ. ಆಮೇಲೆ ನಮ್ಮ ತಮ್ಮನ ರೆಡಿ ಆಗ್ಯಾಳ. ಅರ್ಷಿ ಏನು ಮಾಡ್ಬೇಕಮ್ಮ ಈಗ ನಿನಗೆ? ಒಡ್ನಿ ಹಾಕ್ಬೇಕು ಅದನ್ನ ರೀ, ಹಾಕಿ ಒಡ್ನಿ ಸುತ್ತಬೇಕನ ಅದನ್ನ. ಆಕಿ ಬರಂಗಿಲ್ಲ, ಹಾಕ್ತಾ ಅಂತಾರೆ ಮಾಪ ಹಾಕ್ತಾ ಅಂತ. ನಿಮ್ಗೋಷ್ಟ್ರಿಗೆ ಹಾಕ್ಬೇಕನ ಈಗ? ನಿನಗೆ ಒಡ್ನಿ ಸಿಗೋಲ್ ನನ್ನ ಮನೆ ತೊಗೊಂಬಂದು ನಾನು ಅರ್ಷೆ ಎಲ್ಲಿಟ್ಲಾ ಮತ್ತೆ ಅಂತ ತಕೊಂಡು ಆಕಿ ಕೇಳ್ಬೋದು ಅಲ್ಲಿ ಇದ್ರ ಶೆಡ್ನ್ಯಾಗ ಹೋಗ್ಯಾಳ ಆಕಿ. ನಾನು ಒಂದಿಟ್ಟು ಇದನ್ನ ಅನ್ನಕ್ಕಿಟ್ಟಿನ ಸಿಟಿಯಾಗ ಮಟ್ಟ ನನಗೂ ಬರಬ್ರ ಹೋಗ್ಬೇಕಂತಂದು ಇದಾಗೈತಿ. ಚಪಾತಿ ಏನು ಮಾಡೋದಾಕೈತಿ ಎಲ್ಲ ಗೊತ್ತಿಲ್ಲ. ಈಗ ಆಮೇಲೆ ಬಂದ್ಮೇಲೆ ಮಾಡ್ತೀನಿ. ಆಕಿ ಕೇಳ್ಬಾ ಹೆಂಗೆ ಹೆಂಗೆ ರೆಡಿ ಮಾಡಕತ್ತಾರೆ ಏನಂತ ನೋಡ್ಕೊಂಬಾರ ಬಂದಿಟ್ಟು ತೊಗೊಂಡು ಫೋನ. ಈಗ ನೋಡ್ರಿಪ್ಪ, ಇಲ್ಲಿ ಎಲ್ಲರೂ ರೆಡಿ ಆಗಿ ಆಕಿ ಹೋಗತ್ತಾರಂತ. ಸೊ ನಾನು ಜಲ್ದಿ ಜಲ್ದಿ ರೆಡಿಯಾಗಿ ಹೋಗ್ಬೇಕ್ರಿಪ್ಪ, ಯಾಕಂತಂದ್ರೆ ಎಲ್ಲರೂ ಮಂದಿ ಬರಾತಾರಲ್ಲಿ ನೋಡ್ಬೋದು ನೀವು. ಈಗ ಬರಾತಾರ ಲಗೋ ಲಗು ಹೋಗೋಣ್ರಿ ನಾವು ರೆಡಿಯಾಗಿ. ಆಮೇಲೆ ತೋರಿಸ್ತೇನೆ ರೀ, ರೆಡಿ ಆದ್ಮೇಲೆ ಅಲ್ಲಿ ಏನೇನು ಡೆಕೋರೇಟ್ ಮಾಡ್ಯಾರ ಅದೆಲ್ಲ ತೋರಿಸ್ತೀನಿ. ಈಗ ಮನೆಗೆ ಹೋಗಿ ಲಗೋ ಲಗು ರೆಡಿಯಾಗಿ ಹೋಗೊಂಬರ್ರಿ. ಹ್ಞೂ ನೋಡ್ರಿ, ಈ ಥರ ಹಾಕಂತಾಳ್ರಿ. ನಮ್ಗೆ ಆ ಥರ ಹಾಕಕ್ಕೆ ಬರಲಿಲ್ಲ. ಎಲ್ಲಿ ಹಾಕ್ಸಿ ಬಂದ್ಯಮ್ಮ? ಅಲ್ಲಿ ಹಾಕ್ಸೋ ಬಂದ್ಯಾನ? ಹಾಂ ಚೆಂದಾಗಿತ್ತು ತಗೋರು. ಹೊಂಟ್ರಿ ಈಗ ನೀವು? ನೋಡ್ರಿ ನಾವು ಬರ್ತೀವಿ. ನಾನು ಈಗಿಲ್ಲ ಅನ್ನಕ್ಕೆ ಇಟ್ಟೀನಿ ರೀ. ಅನ್ನ ಸಿಟಿ ಆತಂದ್ರೆ ಹೋಗಕ್ಕೆ ಬರುತ್ತೆ ಅಂತ ಹೇಳಂದ್ರಿ ಹೇಳಮ್ಮ ಏನ? ಹ್ಞೂ ನನ್ನ ಮಗನೂ ರೆಡಿ ಅಂದ್ರಿಪ್ಪ. ಆ ಪ್ಯಾಂಟ್ ನೋಡ್ರಿ, ಉದ್ದ ಪ್ಯಾಂಟ್ ತೊಗೊಂಬಂದ್ರೆ ಗಿಡ್ಡು ಮಾಡ್ಕೊಂಡು ರೆಡಿ ಅದೇಪ್ಪ. ನೀನು ಓದ್ಬೇಕು ಈಗ ಅಲ್ಲಿ. ಹ್ಞೂ ಓದು ಓದು.
ನೋಡಿಪ್ಪ ನಮ್ಮ ಯಾಸ್ಮಿನ್ ಬಂದ್ಲು ಬಾಪಾಟ ಹಾಕ್ಯಾವ ನೀನು ತಕ್ರೀರ್ನ ಆತ ತಕ್ರೀರ್ನ ಆಲ್ ದ ಬೆಸ್ಟ್ ಬರ್ತೀವಿ ನೋಡ್ರಿ ನಾವು ಈಗ ಇಲ್ಲಿ ನೋಡ್ರಿ ಇವಾಗ ಅರಿಪ್ಪ ರೆಡಿ ಆದಮ್ಮ ಉಡ್ನಿ ಹಚ್ಕೊಂಡೇನ ಅದನ್ನ ಎಲ್ಲಿ ಚೆನ್ನಾಗ ನೋಡ್ರಿ علم القرآن خلق الإنسان علمه البيان الله هي الأسرار نم تمنا ندري بايغا سبحان الله جب سے دل میں غم احمد کو بسا رکھا ہے سلسلہ میں نے مدینے سے ملا سبحان اللہ بے شک سلسلہ میں نے مدینے سے ملا رکھا ہے ہاں وہ ابھی آتے ہیں آئیں گے آتے ہی ہوں گے یہی سمجھ کر کے محفل کو سجا رکھا ہے नम यास्मीन अंदर पे उसके बाद तकरीर भी आ जाओ तकरीर होने के बाद दूसरी नात तैयारी है सुहाना तैयार है मोहतरम सदर व अराकीन साहब हाजरीन जलसा और मेरे साथियों आप सबको ईद मिलादुन्नबी मुबारक हो तकरीर पढ़ने से पहले एक मरतबा दरूद शरीफ पढ़ लीजिए आलिक व सलीम सल्लल्लाहु अलैहि वसल्लम
हमारे रसूल पाक को गरीबों और मिस्किनों से बड़ी मोहब्बत थी। आप सल्लल्लाहु तआला अलैहि वसल्लम उनके सच्चे खैरख्वाह और हमदर्दी थे। उनसे ऐसा बर्ताव करते थे कि उनको अपनी गरीबी महसूस ना होती थी। आप सल्लल्लाहु तआला अलैहि वसल्लम उनकी मदद फरमाते थे और उनकी दिल जली करते। आप सल्लल्लाहु तआला अलैहि वसल्लम दुआ मांगा करते थे कि खुदा या मुझे मिस्किन जिंदा रखे। मिस्किन उठा और मिस्किनों के साथ मेरा हश्र कर। अगर कोई गरीब खर्च अदा ना कर सकता तो आप सल्लल्लाहु तआला अलैहि वसल्लम उसका खर्च अदा कर देते थे। कोई भूखा होता तो उसकी जरूरत पूरी कर देते थे। किसी के पास पहनने के लिए कपड़े न होते तो उसको कपड़े देते थे। आप सल्लल्लाहु तआला अलैहि वसल्लम फरमाते थे कि कोई मुसलमान खर्च छोड़कर मत जाए तो मुझे इतला दो, मैं उसका खर्च अदा करूंगा। और जो सामान और जायदाद छोड़ जाए वो वारिसों का हक है, मुझे उससे कोई खर्च नहीं चाहिए। आप सल्लल्लाहु तआला अलैहि वसल्लम की प्यारी बेटी हजरत फातिमा की हालत थी के घर का काम काज करते और चक्की पीसते पीसते उनकी हथेलियां फंस गई थी और मश्क में पानी भर भर कर लाने से उनके सीने पर नीले थप पड़ गए थे। एक दफा उन्होंने आप सल्लल्लाहु तआला अलैहि वसल्लम की खिदमत में हाजिर होकर दरख्वास्त की कि मुझे कोई खादिमा दी जाए। आप सल्लल्लाहु तआला अलैहि वसल्लम ने फरमाया, बेटी सुफा के गरीबों का अभी तक कोई इंतजाम नहीं हुआ, इसलिए मैं तुम्हारी दरख्वास्त कैसे कबूल करूं? एक दफा आप सल्लल्लाहु अलैहि वसल्लम की खिदमत में हाजिर होकर एक पूरा कबीला आपकी खिदमत में हाजिर हुआ। ये लोग उतने गरीब थे कि किसी के बदन पर ढंग का कपड़ा ना था, सब नंगे बदन और नंगे पांव थे। उन लोगों को देखकर आप सल्लल्लाहु अलैहि वसल्लम पर बहुत असर हुआ। परेशानी में घर के अंदर गए और बाहर तशरीफ लाए। उस बाद सब मुसलमानों को जमा करके उन लोगों की इमदाद के लिए फरमाया। हर मुसलमान ने अपनी ताकत के मुताबिक उनकी मदद की तो आप सल्लल्लाहु तआला अलैहि वसल्लम बहुत खुश हुए। हमारे हुजूर सल्लल्लाहु तआला अलैहि वसल्लम हमेशा लोगों की मदद करते थे और हमेशा उनकी फरियाद सुनते थे। और हुजूर सल्लल्लाहु तआला अलैहि वसल्लम जब पैदा हुए, रब्बे हबली उम्मती कहते हुए पैदा हुए। जब दुनिया से जा रहे थे, उम्मती को याद करते करते जा रहे थे। हमारा भी फर्ज है कि हुजूर की सुन्नतों पर अमल करें और उनके बताए हुए रास्ते पर चले। इसी में दोनों जहां की भलाई है। सदका रसूल का मेरे जन्नत मेरे नसीब की औरों को बख्श दे। जन्नत मेरे नसीब की औरों को बख्श दे। लिखते किस्मत में मेरी मदीना रसूल का। लिखते किस्मत में मेरी मदीना रसूल का। लहराने लगा हिंद में इस्लाम का परचम। लहराने लगा हिंद में इस्लाम का परचम। भारत में आया जिस घड़ी बेटा रसूल का। भारत में आया जिस घड़ी बेटा रसूल का। दीने रसूल पाक बचाने के वास्ते पहुंचा है करबला में नवासा रसूल का। दीने रसूल पाक बचाने के वास्ते पहुंचा है करबला में नवासा रसूल का। अस्सलाम। सुनवाने नहीं थे तभी समाप्त करे थे। नाथ की बारी, आ जाओ। अस्सलाम वालेकुम। इस्लाम का कलमा क्या है? प्यार करेंगे हम अपने नबी पाक से। हम प्यार करेंगे हर हाल में सरकार का मिलाद करेंगे। अल्लाहुम्मा सल्ले अला सैयदिना व मौलाना मुहम्मद। नारे तकबीर, नारे तकबीर, नारे रिसालत। मौलाना अंसारुल हक साहब के बिलावल की दिलखुशी हमारे जमात के
मेंबर महबूब साहब नागू सेक्रेटरी साहब है वो भी आ जाए। महबूब साहब नागू नारे तकबीर, नारे तकबीर, नारे रिसालत, सरकार की आमद, दीदार की आमद, मक्की की आमद, मदनी की आमद, नशरे मिलाद नबी, नस्ल के आला हजरत, नारे तकबीर, नारे रिसालत। आ जाओ نحمدهم صلى الله على رسوله الكريم أما بعد أعوذ بالله من الشيطان الرجيم بسم الله الرحمن الرحيم لقد جاءكم من الله نور سرك الله العظيم السلام عليكم मोहतरम सदर साहब हाजरीन जलसा और मेरे साथी और आप सबको ईद मिलाद नबी मुबारक हो। हर वांस हर मुकर्रर खुतबा मसूना के बाद किसी न किसी आयते मुबारक या हदीसे पाक को अपना उनवान सबूत बनाया करता है। इसी कानून और जाबिते के तहत मैंने कुरान मुकद्दस की एक आयत करीमा की तिलावत करने का शर्फ हासिल किया। मस्कुरा आयत पर रोशनी डालने से पहले सबसे पहले सब्ज गुंबद में आराम फरमाने वाले आका, बेसहारों के सहारा, गरीबों का मावा, यतीमों का मंजा, बेबसों का बस, सैया हला मका मालिक इंसुजा सैयद मुस्तलिम ताहा व यासिन शहनशाह हजी वकार कायनात के अवरे फसले बहार अरब का नाका सवार जनाबे अहमद मुस्तफा मोहम्मद मुस्तफा सल्लल्लाहु अलैहि वसल्लम के दरबारे आली जहां में अपने बुलावे का सबूत देते हुए दरूदे शरीफ का नजराना पेश करवाने की सआदत हासिल किए। जब इल्म ही नहीं तो अमल क्या होगा, जिस बयाबा में शजर ही नहीं तो हल क्या होगा। मौजीज़े कलाम आते मैंने जिस आयते करीमा की तिलावत करने का शर्फ हासिल किया है, इस आयते करीमा में अल्लाह तबारक व ताला अपने महबूब मुस्तफा सल्लल्लाहु अलैहि वसल्लम से इरशाद फरमाते हैं, ऐ महबूब आप कह दीजिए क्या इल्म वाले और बे इल्म वाले बराबर है? नहीं, हर किस नहीं, इसलिए कि इल्म रोशनी है और जहल तारीकी, रोशनी और तारीकी बराबर नहीं हो सकती, उजाला और अंधेरा बराबर नहीं हो सकता। इल्म ओ दौलत है जिसको कोई चुरा नहीं सकता, इल्म ओ दौलत है जितना खर्च किया जाए उतना बढ़ता है, इल्म ओ खजाना है जो कभी गुम हो नहीं सकता, इल्म तारीकी दिलों को मुनव्वर करता है, इंसान इल्म ही से बड़ों का अदब करना सीखता है, इंसान इल्म ही से मुफ्ती कहलाता है, इंसान इल्म ही से मुअद्दब होता है, इंसान इल्म ही से मुअज्जज होता है, इंसान इल्म ही से शरीयत को पहचानता है, इंसान इल्म ही से हराम और हलाल का इतिहास करता है, इंसान इल्म ही से हदीस मुस्तफा को जानता है, इंसान इल्म ही से अजमत अंबिया को पहचानता है, इंसान इल्म ही से अपने आप को पहचानता है, इंसान इल्म ही के सहारे अपने रब को पहचानता है। आज हम जिस नबी के मिलाद का जिक्र कर रहे हैं, इस नबी को अल्लाह ने गैब का इल्म दिया और ऐसा इल्म दिया, माँ काना व माँ यकून का इल्म दिया, जो जन्नत में क्या होगा, जो कब्र में क्या होगा, जो कयामत में क्या होगा, और कायनात के जर्रे जर्रे का इल्म अल्लाह ने मिलाद वाले नबी को अता किया। इतना कहकर मेरी इस छोटी सी तकरीर को एक शायरी के साथ खत्म करती हूँ। हश्र तक डालेंगे हम पैदा ही शे मौला की धूम, मिसले पारस नंद के किले गिराते जाएंगे, खाब हो जाए अधू चल कर हम तो रजा, दम में जब तक दम है जिंद उनका सुनाते जाएंगे। अब मैं नाते नबी के लिए दाऊद ने जारान दिन से मेरे बड़ा मोहम्मद रुकना सदा आ जाए। मदीना दूर है जाना हमें जरूरी है,
का मदीना दूर है। अर्शिया मुकिता इन्ना इते ಇವ ನೋಡ್ರಿಪ್ಪ ಗದ್ದಲ ರೀ, ಹುಡುಗರದೆಲ್ಲ ಬಹಳ ಜನ ಅದಾರಿ ನೋಡ್ಬೋದ್ರಿ. ಅಂದ್ರೆ ಇದು ಊಟಕ್ಕದ್ದು ಇದು ಮಾಡ್ಯಾರೇನ್ರಿ ಇಲ್ಲಿ ಗೊತ್ತಿಲ್ಲ, ಒಟ್ಟು ಪಲಾವ್ ಗಿಲಾವ್ ಏನರ ಮಾಡಿಸಿರ್ಬೋದು ನೋಡ್ರಿ. ಪಲಾವ್ ಚಟ್ನಿ ರೀ. ಅರ್ಶಿಯ ಇಸ್ಕೊಂಡು ಊಟ ಮಾಡ್ತೀರ ನೋಡ್ರಿ. ಇಲ್ಲಿ ನೋಡ್ರಿ ಪಲಾವು ಚಟ್ನಿ ಮಾಡ್ಸ್ಯಾರ ಇಲ್ಲಿ ಎಲ್ಲರಿಗೂ. ನಾನು ಮನೆಗೆ ಬಂದೇನೆ ಅಂದ್ರೆ ಅಮ್ಮ ಅಮ್ಮನೂ ಇಲ್ಲೇ ಇದ್ದಲ್ರಿ ಮನೆಯಾಗ ರೀ. ಅರ್ಶಿ ಅರ್ಥ ಮುಗಿಯೋದ್ರೊಳಗೆ ಅಂದ್ರೆ ಬಂದ್ಬಿಟ್ರಿ ಮನೆಗೆ ರೀ. ಅವರು ಅವ್ರಿಗೆ ತೊಗೊಂಬೈತೀರಿ ಅವ್ರು ಅಲ್ರಂತ್ರಿ. ಈಗ ಒಲ್ವನ ಈಗ ಅಂತಂದ್ರೆ ಹಂಗೆ ಇಟ್ಟಿನಿ ರೀ. ನಂದು ಮಾತ್ರ ನಾನು ಊಟ ಮಾಡ್ತೀನಿ ರೀ, ಯಾಕಂದ್ರೆ ನಾಷ್ಟ ಮಾಡಿಲ್ಲ ರೀ ನಾನು. ಇನ್ನೇನು ಟೈಮ್ ಒಂದೂವರೆ ಆತ, ನಮ್ಮ ಅಜ್ಜಿ ಬಿಟ್ರು ಅಂತ ಈಗ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ರಿ. ಮತ್ತಿನ್ನು ಶುರು ಅದಾವ್ರಿ, ಇನ್ನು ಹುಡುಗರು ಉಳಿದವ್ರಿ. ಇದು ಎಲ್ಲ ಫಂಕ್ಷನ್ ಅದಾವಲ್ರಿ, ಹುಡುಗರು ಅದಾವ ಇನ್ನೊಂದು ಸ್ವಲ್ಪ. ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ಪಲಾವ್ ಉಂಡೆ ರೀ, ಉಂಡು ಚಪಾತಿ ಮಾಡ್ತೀನಿ ರೀ. ಅಮ್ಮಗ ಪಲಾವ್ ಹೋಗಂಗಿಲ್ಲ ಎಲ್ಲ, ನಾನು ಅನ್ನ ಸಾರು ಎಲ್ಲ ಮಾಡೀನಿ ರೀ. ಮತ್ತು ಚಪಾತಿ ಇಟ್ಟು ನಾಯ್ದನ್ನೆಲ್ಲ ಹಂಗೆ ಇಟ್ಟೋಗಿದ್ದೆ ರೀ. ಹಾಗಾಗಿ ಚಪಾತಿ ಮಾಡ್ಬಿಡ್ತೀನಿ ರೀ ಪಟಪಟ. ಏನು ಕೊಟ್ರಮ್ಮ, ಏನು ಕೊಟ್ರ ಯಾಸ್ಮಿನ? ಚಂದ ಹಾಡಿದೆ ಮನ್ನ. ಹಾಂ, ಕೊಟ್ಟಾರನಾ? ಹೌದನಾ? ಏನು ತೊಗೊಂಡಾಕಿ? ಏನು ತೊಗೊಂಡಿದ್ದೆ ತೋರ್ಸಮ್ಮ. ಅದನ್ನ ಕೊಡೋ, ನಿಂದು ನೀ ತಗೋ ಹಾಕಿದ ಆಕಿ ಕೂಡ. ಯಾಕಂದ್ರೆ ಸಾನಿಯ ಕೊಡ್ತಾ, ಸಾನಿಯಾಗ ಇಲ್ಲಲ್ಲ, ಹಂಗಾಗಿ ಸಾನಿಯ ಕೊಡ್ತಾ. ಅದೊಂದು ಕಿಟ್ ಇಲ್ಲ, ತಮ್ಮನ ತಮ್ಮನ ತಗೊಂತ, ತಮ್ಮನ ತಮ್ಮನ ತಗೊಂತ. ನೀನು ಅಪ್ಪಂದು ಕೂಡ ಅಪ್ಪ ಸಾನಿಯ ಕೊಡ್ತಾರೆ. ಹ್ಞೂ, ಕೊಟ್ಬಿಡಮ್ಮ ಅದನ್ನ ಸಾನಿಯ ಕೊಡು. ನೀನು ಸಾನಿಯ ನೀ ಇಸ್ಕಾನ ಅಪ್ಪಂದ ಆಕಿ ಓದಕ್ ಹೋಕ್ಕ, ನೀನು ಬ್ರೇಕ್ ಹೋಗ ಇಸ್ಕ ಸುಮ್ಮನ ಆಕಿ ಕೊಟ್ಟದ ಆಕಿಗೆ ಅಂತ. ಯಾಕೆ ನೀನು ಕೊಟ್ರ ಬುಕ್ ಕೊಟ್ಬಿಡಕಿಲ್ಲ ಆಕಿಗೆ? ಬುಕ್ ಇಲ್ಲ, ಅದು ಕಿಟ್ ಕೊಡ್ತೀನಿ. ಕಿಟ್ಟು ಕೊಡಮ್ಮ ಆಕಿಗೆ, ಅದನ್ನ ಕೊಡ್ತಾ ಆಕಿ ಸಾನಿ ಅದ ಆಕಿ. ಹ್ಮ್, ಕೊಡ ಆಕಿಗೆ. ಹ್ಮ್, ಸಾನಿಯಾಗ ಕಿಟ್ಟ ಆತ, ಖುಷಿ ಆತ್ವಾ? ಚಲೋ ಆತ್ ಬಿಡು. ಮಮ್ಮಿ ಚಪಾತಿ ಮಾಡತ್ತಿ? ಚಪಾತಿ ಮಾಡಕತ್ತೆ ಮಾಡ್ಲಗಲ್ ಚಪಾತಿ ಮಾಡಿ ತತ್ತಿ ತರ್ಸಿನಿ ಇಲ್ಲಿ. ಹ್ಮ್, ಆಮ್ಲೆಟ್ ಹಾಕಿ ಅಮ್ಮಗ ಊಟ ಕೊಡ್ತೇನೆ. ಸರಿಲ್ಲ ದಾದಾಜಿಗ ಅಮ್ಮಗ ಊಟ ಕೊಡ್ತೀನಿ. ಅರ್ಶಿಯ ಅರ್ಶಿಯ ಬೇಯಿಸ್ತೇನ ಮನೆ ಒಂದ್ ಸ್ವಲ್ಪ. ಇನ್ನ ಸ್ಟಾರ್ಟ್ ಆಗಿಲ್ಲ, ಇನ್ನ ಇನ್ನ ಇಲ್ಲ, ಈಗ ಹಾಕೈತಿ ಅಜಾದ್ಮೆ ನಮಾಜ್ ಆದ್ಮೆ. ಇನ್ನು ಊಟ ಕೊಡಕತ್ತಾರ ಏನೈತ ಅಂತ ಅದಕ್ಕೆ ಅಜ ಆತನ ಈಗ ಅಜ ಆಗೈತಿ. ಹ್ಮ್, ನಮಾಜ್ ಆಗಕೈತಿ ಈಗ. ನೋಡ್ರಿಪ್ಪ ಬಾಬಾಗ ಊಟ ಕೊಟ್ಟಾರಿ, ಚಪಾತಿ ಮಾಡಿ ಬಿಸಿಯವು ಆಮ್ಲೆಟ್ ಹಾಕಿ. ಇದು ಅಮ್ಮಗ ಹಾಕಿದ್ದೀರಿ, ಅವ್ರು ಈಗ ಒಲ್ರಂತ್ರಿಪ್ಪ ಒಲ್ಲೆವನ ಈಗ ಅಂತ ಅನ್ನಕತ್ತಾರಿ. ಆಮೇಲೆ ಅದ್ಮೇಲೆ ಕೊಡ್ತೀನಿ, ಮುಚ್ಚಿಟ್ಬಿಡನ್ರಿ ಈಗಿನ್ನ. ಮತ್ತೆ ಇವು ಫಂಕ್ಷನ್ ಶುರು ಆದ್ರು, ಈಗ ಫಂಕ್ಷನ್ ಮತ್ತೆ ಸ್ಟಾರ್ಟ್ ಆದ್ರಿ. ಹೋಗಲ್ಲ ರೀಪ್ಪ, ನನಗೆ ಅಮ್ಮನ ಉಂಡಲ್ಲ ಏನಿಲ್ಲ ರೀ. ಇನ್ನು ಮಟನ ಅವ್ರಿಗೆ ಎಬ್ಸ್ತೇನ್ರಿ, ಎಬ್ಬಿಸಿ ಸ್ವಲ್ಪ ಮನೆಯೆಲ್ಲ ಸ್ವಚ್ಛ ಮಾಡಿಲ್ಲ ಏನಿಲ್ಲರಿ. ಹಂಗಮ್ಮ ಹೆಂಗಿತ್ತು ಹಂಗೆ ಮಾಡಿ ಬಿಟ್ಟು ಹೋಗ್ಬಿಟ್ಟಿರಿ ನೋಡ್ರಿ. ಸಪ್ತ ಡಬ್ರಿ ಇಬ್ರು ಎಲ್ಲ ಇಲ್ಲೇ ಅದಾವ್ರಿ, ಎಲ್ಲ ಬಗತಿ ಮಾಡ್ಕೊಂತೀನಿ ರೀ ಮನೆಯೆಲ್ಲ ಮೊದಲು. ಅರಿಪ್ಪ ಜೋಳ ಹಸ್ ಮಾಡೋಣ, ಮುಗೀತಲ್ ಫಂಕ್ಷನ್ ಎಲ್ಲ ಈಗ. ಯಾಕಂದ್ರೆ ಹಿಟ್ಟು ಇಲ್ದಾಗ ನಂಗೆ ಚಪಾತಿ ನೆನಪಾಗುತ್ತೆ. ಹಿಟ್ಟು ಜೋಳ ಹಿಟ್ಟು ಇದ್ದಾಗ ನೆನಪಾಗಲ್ಲ ಚಪಾತಿ ಮಾಡೋದು. ಇವಾಗ ಜೋಳ ಹಿಟ್ಟಿಲ್ಲ ಅಂತ ಚಪಾತಿ ಮಾಡಿ ನಾನು, ಇಲ್ಲ ಜಾಸ್ತಿ ಚಪಾತಿನ ಮಾಡ್ತಿದ್ದಿಲ್ಲ. ಅರ್ಶಿ ಅವಾಗ ಲೇಟ್ ಹೋಗೋದು 10 ಗಂಟೆಕ ಬರ ನಾ ಇಟ್ಬಿಡುದು ಬೆಳಿಗ್ಗೆ ಅದ್ರೊಳಗೆ ಐತಿ ಚಪಾತಿ ಹಿಟ್ಟು. ಹೌದಂತ, ಹಂಗಾಗಿ ಚಪಾತಿ ಈಗ ನೆನಪಾದಂಗ ಆಗ್ಬಿಟ್ಟೈತಿ. ಈಗ ಹಿಟ್ಟಿಲ್ಲ ಅಂದ್ರೆ ಅಮ್ಮಗೆ ಜೋಳ ರೊಟ್ಟಿ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಉಣ್ಣಂಗಿಲ್ಲ ಅಮ್ಮ ಚಪಾತಿ ಹೊಳಮಳ. ಈಗ ಒಂದು ಟೈಮ್ ಉಂಡದ್ದು ಹೆಚ್ಚಿಂದವ್ರು. ಏನ್ ಮಾಡಂದ್ರ ಈಗಿನ ಟೈಮ್ 3 ಗಂಟೆ ಪಟ ಪಟ ಜೋಳ ಹಸ್ ಮಾಡ್ಬಿಡೋಣ. ಚಾ ತಗೊಂಬಂದೇನು ಅನ್ನೋದು, ಅಯ್ಯ ಚಾ ಅದು ಉಳೇ ಬಿಡ್ತು ನೋಡಿ. ಮನಿ ಹಾಕೊಂಬಂದಾಡ್ರಿ ನಮ್ಮ ಮಮ್ಮಿ ಬಳ ಕುಡಿಯಂಗಿಲ್ ಬಿಡ ಅಂತ ಅಂದ್ರೆ ಕುಡಿಯದ ಬಿಟ್ಬಿಟ್ಟಿನ್ರಿ ನಾನು. ಒಲ್ಲೆ ಒಲ್ಲಿ ಉಡೆಯವನ ಒಲ್ಲೆ ಕಡೆ ಚಾ ಒಲ್ಲೆ ಬಾಬರ್ಗದ ಕೊಟ್ಟೆನ ಮುಗಿಸ್ಕೊಂಡು ಬಂದ್ರಲ್ರಿ ಅವ್ರ ಚಾ ಮಾಡ್ಕೊಟ್ಲಂತ್ರಿ ಅಮ್ಮನ ಊಟ ಮಾಡಿದ್ರಲ್ಲ. ಹ್ಮ್, ಆಯ್ತು ಹಂಗಾರ ಇಬ್ಬ ಹಸ್ ಮಾಡೋಣ ಬಾರು ಜಲ್ದಿ ಒಂದಿಟ್ಟು. ಇವಾಗ ನೋಡ್ರಿ ನಾವು ಮತ್ತೆ ಅಂಗಡಿ ಬಂದಿರಿ, ನಮ್ಮ ಮನೆಯವ್ರು ಹೊತ್ಕೊಂಡು ಹೋಗಕತ್ತಾರ. ನಾನು ಹೋಗಿ ಇಟ್ಟು ಬಂದೇರಿ ಆರಿಪ್ಪ ಅವ್ರ ಅಜ್ಜಿ ಕುಂದರ್ಸಿ ಯಾಕಿನ ಹೋಗ್ಯಾಡ್ರಿ ಗ್ಯಾಸ್ ಬುಟ್ಟಿ ತೊಗೊಂಬರಕ್ಕ ಬಂದ್ರ ಏನ್ರಿ. ಮಳೆ ಮಾಡಿ ಫುಲ್ ಆಗೈತೆ ಅಂತ ನಾವು ಸ್ವಲ್ಪ ಲೇಟ್ ಆಗಿ ಬಂದಿರಿ ಮಳೆ ಬರೋಕೇನೋ ಅಂತೇಳಿ ಅಂದ್ರಿ. ನೋಡ್ರಿ ಮಳೆ ಮಾಡಿ ಹಂಗಾಗೈತ್ರಿ, ಫುಲ್ಲು ಮಳೆ ಮಾಡಿ ಫುಲ್ ಆಗಿಬಿಟ್ಟೈತ್ರಿ. ಆರಿಪ್ಪ ತೊಗೊಂಬಂದು ನೋಡ್ರಿ. ಆದ್ವಾ ಏನಿಲ್ಲ ಏನಿಲ್ಲ ಕಡೆ ಹಂಗಾರ ಒಣ ಮೀನು ಹಚ್ಬೇಕು ನಾನು ಒಯ್ಲ ನಾನ ನೀವು ಕೆಮ್ಮನಿಗೆ ಕಸ ಹೊಡೆದು ದೇವ್ರ ದೀಪ ಹಚ್ಚಾಮ. ನೋಡ್ರಿ ಇವಾಗ ಅಂಗಡಿ ಹಚ್ಚಿವಿ ರೀ, ನಮ್ಮ ಅರ್ಶಿ ಅಂದ ಅಲ್ಲಿ ವ್ಯಾಪಾರ ಶುರು ಆಗೈತ್ರಿ. ಅರ್ಶಿಯ ಸುಲೇದ ವ್ಯಾಪಾರ ಚಲೋ ಶುರು ಆತ ನಿಂದ? ಎಷ್ಟು ಸುಲಿದ್ವ ಈಗ? 10 ರೂಪಾಯಿ ಮಾಡ್ತೇನ ಈಗಿದ ಇದ್ರ 10 ರೂಪಾಯಿ 20 ರೂಪಾಯಿ ಬಂತಾನೆ ಈಗ. ಹ್ಮ್, ಹಾಕೊಡ್ಲೇವ್ ನನ್ನ ಹೊಳ್ಯಾಗ. ಇಲ್ಲಿ ನೋಡ್ರಿಪ್ಪ ನಮ್ದು ಸಮುದಾಯ ಭವನ ಮೊನ್ನೆ ಹೋಗಿ ನೋಡ್ಬಂದಿದ್ವಿ ಅಲ್ರಿ ನಾವು ಪಾಳ್ಯಕ್ಕೆ ನಿಂತ್ಕೊಂಡ ಆ ಸಮುದಾಯ ಭವನ ಗಣಪತಿ ಇವತ್ತು ಹೋಗಕತ್ತೈತಿ ನೋಡ್ರಿ ಇಲ್ಲಿ.